ಹಾಯ್ ಫ್ರೆಂಡ್ಸ್ ರುಚಿ ರೊಚ್ಚಿಗಿಚನ್ ನಿಮಗೆ ಸ್ವಾಗತ ಇವತ್ತು ಸೂಪರಾದ ಚಿಕನ್ ಮಸಾಲ ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದು ನಿಮಗೆ ಇಡ್ಲಿ ಹಾಪಮ್ ದೋಸೆ ಅನ್ನದ ಜೊತೆ ಸೂಪರಾಗಿರುತ್ತೆ ಬೇಗನೆ ಕೂಡ ಮಾಡ್ಕೊಳ್ಬೋದು ಜಾಸ್ತಿ ಹೊತ್ತು ತೊಗೊಳಲ್ಲ ಬನ್ನಿ ನಾವು ಇದನ್ನು ಹೇಗೆ ಮಾಡ್ದಂತ ಶುರು ಮಾಡೋಣ ಮೊದಲೊಂದು ಪ್ಯಾನ್ ತಗೊಳ್ಳಿ ಇದಕ್ಕೆ ನಾನೊಂದು ಆರು ಬ್ಯಾಗಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದನ್ನ ನೀವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಣ್ಣೆ ಹಾಕೊಳ್ಬೇಡಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದು ಕ್ರಿಸ್ಪ್ ಆಗಬೇಕು ಅಷ್ಟರವರೆಗೂ ಇದನ್ನ ಡ್ರೈ ರೋಸ್ ಮಾಡ್ಕೊಳ್ಳಿ ಮತ್ತು ನೋಡಿ ಇದನ್ನು ಕಂಪ್ಲೀಟಾಗಿ ಆರಿದ ಮೇಲೆ ನಾನು ಇದನ್ನು ಚಟ್ನಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಇದನ್ನು ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸಲಿಲ್ಲ ಯಾಕಂದರೆ ನಾನು ಮುಂಚೆನೇ ಡ್ರೈ ರೋಸ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ಆ ಟೈಮಲ್ಲೇ ನೀವು ಯಾವಾಗ ಪದಾರ್ಥ ಮಾಡ್ತೀರಲ್ಲ ಆವಾಗಲೇ ಡ್ರೈ ರೋಸ್ ಮಾಡಿಕೊಳ್ಬೋದು ಮತ್ತು ನೋಡಿ ಈ ಥರ ಫೈನ್ ಪೌಡರ್ ಆಗಿ ಮಾಡಿಕೊಳ್ಬೇಕು ಅದನ್ನು ನೋಡಿ ನಾನು ಬದಿಗಿಟ್ಟಿದ್ದೀನಿ ಈಗ ಒಂದು ಕಡಾಯಿಗೆ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ನಾನಿಲ್ಲಿ ಒಂದು ಇಪ್ಪತ್ತು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ನೀವು ಜಜ್ಕೊಂಡು ಹಾಕಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮ್ಮ ಪದಾರ್ಥ ಸೂಪರಾಗಿ ಬರುತ್ತೆ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ನೋಡಿ ನಾನು ಆವಾಗ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಎರಡು ಚಮಚ ಕೊತ್ತಂಬರಿ ಬೀಜ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಅದರ ಪುಡಿಯನ್ನು ಹಾಕ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಒಂದು ಅರ್ಧ ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ನಿಮಿಷ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ನೋಡಿ ನಾನಿಲ್ಲಿ ಒಂದು ನಾಲ್ಕು ಟೊಮ್ಯಾಟೋನ ತೊಗೊಂಡಿದ್ದೀನಿ ನಾಲ್ಕೈದು ಟೊಮ್ಯಾಟೊ ತೊಗೊಂಡಿದ್ದೀನಿ ಅಂದರೆ ಒಂದು ನೀವೊಂದು ಅರ್ಧ ಕೆ ಜಿ ಲೆಕ್ಕ ಇಟ್ಕೊಳ್ಳಿ ಅರ್ಧ ಕೆ ಜಿಯಷ್ಟು ಟೊಮ್ಯಾಟೋನ ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ ಇದನ್ನು ಪುಡಿ ಜೊತೆ ನಾವು ಪುಡಿ ಹಾಕಿದ್ವಲ್ಲ ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಿ ನೋಡಿ ಒಂದು ಎರಡು ನಿಮಿಷ ಆಗಿದೆ ಇದು ಕಂಪ್ಲೀಟಾಗಿ ಸಾಫ್ಟ್ ಆಗಲಿಲ್ಲ ಕಾಲು ಎರಡು ನಿಮಿಷ ಮಾತ್ರ ಆಗಿದ್ದು ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕೊಳ್ಬೇಕು ಶುಂಠಿನ ನಾನೊಂದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೆ ಅದನ್ನು ಜಚ್ಕೊಂಡು ಹಾಕಿದ್ದೀನಿ ನೀವು ಯಾವಾಗಲೂ ಶುಂಠಿ ಮತ್ತು ಬೆಳ್ಳುಳ್ಳಿನ ಜ್ಕೊಂಡು ಹಾಕಿದರೆ ಅದರ ಫ್ಲೇವರ್ ಇನ್ನೂ ಜಾಸ್ತಿ ಬರುತ್ತೆ ನೋಡಿ ಇದನ್ನು ನಾನು ಜಜ್ಜಿ ಹಾಕಿದ್ದೀನಿ ಒಂದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇದಕ್ಕೆ ಮತ್ತು ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದನ್ನು ದಂಟು ಸಮೇತ ಹಾಕೊಳ್ಳಿ ದಂಟು ಸಮೇತ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದರ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಮಿಕ್ಸ್ ಆಗಬೇಕು ಈ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಷ್ಟರವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ನಾವು ಪುನೊಮ್ಮೆ ಒಂದು ಎರಡು ನಿಮಿಷ ಮುಚ್ಚಳವನ್ನು ಮುಚ್ಚಿ ಇಡಬೇಕೀಗ ಈಗ ನೋಡಿ ಎರಡು ನಿಮಿಷ ಆಗಿದೆ ಕಂಪ್ಲೀಟ್ ಆಗಿ ಟೊಮ್ಯಾಟೊ ಸಾಫ್ಟ್ ಆಗಿದೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ನೋಡಿ ಈಗ ನಾವು ಇದಕ್ಕೆ ಒಂದು ಕೆ ಜಿ ಚೆನ್ನಾಗಿ ತುಳಿದಿರುವ ಚಿಕನ್ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ನಾವಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ಹಾಕಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಮಿಕ್ಸ್ ಆಗಬೇಕು ಇದು ನೋಡಿ ಇಲ್ಲಿ ಒಳ್ಳೆ ಮಿಕ್ಸ್ ಆಗಿದೆ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಮತ್ತು ಈಗ ಪುನಮೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಉಪ್ಪು ಮಿಕ್ಸ್ ಆಗಬೇಕು ಬೇಗನೆ ಆಗುತ್ತೆ ಈ ರೆಸಿಪಿ ಜಾಸ್ತಿ ಹೊತ್ತು ತಕೊಳ್ಳಲ್ಲ ನಿಮಗೆ ಸಂಡೇ ಏನಾದರೂ ಸ್ಪೆಷಲ್ಲಾಗಿ ಮಾಡ್ಕೊಳ್ಬೇಕಂತ ಅನಿಸಿದ್ರೆ ಈ ಚಿಕನ್ ಮಸಾಲ ನೀವು ಟ್ರೈ ಮಾಡ್ಬೋದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷ ನಾವಿದನ್ನು ಬೇಯಲಿಕ್ಕೆ ಬಿಡಬೇಕು ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಇನ್ನೂ ಕಂಪ್ಲೀಟಾಗಿ ಬೆಂದಿಲ್ಲ ಈಗ ನಾವು ಮುಚ್ಚಳ ಹಾಕದೆ ಒಂದು ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಈಗೇ ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಒಂದು ಅರ್ಧ ಚಮಚ ನಾನಿಲ್ಲಿ ಗರಂ ಮಸಾಲ ಪುಡಿನ ಹಾಕಿದ್ದೀನಿ ಮತ್ತು ಗರಂ ಮಸಾಲ ಪುಡಿ ಹಾಕಿದ ಮೇಲೆ ನಾವಿದನ್ನು ಮುಚ್ಚಳನ ಹಾಕದೆ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಂದ್ರೆ ಕಂಪ್ಲೀಟಾಗಿ ನಿಮಗೆ ಒಂದು ಸ್ವಲ್ಪ ತಿಳುವಾಗಿ ಕಾಣ್ತಾ ಇದೆಯಲ್ಲ ಅದೊಂದು ಸ್ವಲ್ಪ ತಿಕ್ಕಾಗಬೇಕು ಒಂದು ಗ್ರೇವಿ ಚೆನ್ನಾಗಿ ಚಿಕನಿಗೆ ತಾಗಬೇಕು ಚೆನ್ನಾಗಿ ಹೀರ್ಕೊಳ್ಬೇಕು ಅದಕ್ಕೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ಗ್ರೇವಿ ತಿಕ್ಕಾಗ್ತಾ ಆಗ್ತಾ ಬರುತ್ತೆ ನೋಡಿ ಕಂಪ್ಲೀಟಾಗಿ ಐದು ನಿಮಿಷ ಆಗಲಿಲ್ಲ ಅದಕ್ಕಿಂತ ಮುಂಚೆ ನಾವಿಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಈಗ ನಾವು ಒಂದು ಐದು ನಿಮಿಷ ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರೋಣ ಮುಚ್ಚಳನ ಮುಚ್ಚೋದು ಬೇಡ ನೋಡಿ ನಿಮಗೆ ಕಾಣ್ತಾ ಇದೆ ಗ್ರೇವಿ ತಿಕ್ಕಾಗಿ ಬರ್ತಾ ಇದೆ ಒಳ್ಳೆ ಮಸಾಲ ಕಾಣ್ತಾ ಇದೆ ನಿಮ್ಗೆ ಯಾವಾಗ ನೀವು ನೋಡ್ತಾ ಇದ್ದರೆ ತಿಳುವಾಗಿತ್ತು ಈಗ ನೋಡಿ ತಿಕ್ಕಾದ ಗ್ರೇವಿ ಈಗ ನೋಡಿ ಒಂದು ಕಂಪ್ಲೀಟಾಗಿ ಒಂದು ಹದಿನೈದು ನಿಮಿಷ ಆಗಿದೆ ಚಿಕನ್ ಚೆನ್ನಾಗಿ ಬೆಂದಿದೆ ಈಗ ಕೊನೆಯದಾಗಿ ನಾವು ಇದಕ್ಕೆ ಒಂದು ಸ್ವಲ್ಪ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಈಗ ಒಂದು ಸ್ವಲ್ಪ ಶುಂಠಿನ ಹಾಕಿದರೆ ಸೂಪರಾದ ಚಿಕನ್ ಮಸಾಲ ತಯಾರಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಈ ಥರನೇ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್